ಸರ್, ಈಗ ಸ್ಟಾರ್ ನಟರನ್ನ ಕರ್ಕೊಂಡು ಬಂದು ಬಿಜೆಪಿ ಅವ್ರಿಗೆ ಮುಖ ಇಲ್ಲ, ಹಂಗಾಗಿ ಚಿತ್ರನಟರ ಮರ ಹೋಗಿದ್ದಾರೆ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾ ಇರ್ಬೋದು. ಸುದೀಪ್ ಅವ್ರನ್ನ ಕುಮಾರಸ್ವಾಮಿ ಅವರು ಹಿಂದೆ ಆ ಸ್ಟಾರ್ ನಟರನ್ನ ನಿಲ್ಲಿಸಿರ್ಲಿಲ್ವಾ? ನಾನು ಕುಮಾರಸ್ವಾಮಿನೇ 1996 ರಾಮನಗರ ಉಪಚುನಾವಣೆಯಲ್ಲಿ ಅಂಬರೀಷ್ ಕರ್ಕೊಂಡು ಬಂದು ನಾವೇ ಚುನಾವಣೆಯನ್ನು ನಿಲ್ಲಿಸಿ ನಾವೇ ಪ್ರಚಾರ ಮಾಡಿದ್ದೇವೆ. ಕುಮಾರಸ್ವಾಮಿ ಅವರು ನೆನಪಿರಬೇಕು ಅಂತ ನಾನು ಭಾವಿಸ್ತೇನೆ. ಹೀಗಾಗಿ ಎಲ್ಲ ಪಕ್ಷಗಳು ಸ್ಟಾರ್ಗಳನ್ನು ಬಳಕೆ ಮಾಡಿರುವಂಥದ್ದು ಏನು ಹೊಸದೇನಲ್ಲ, ಇಡೀ ದೇಶದಲ್ಲಿ ಆಗ್ತದೆ, ನಮ್ಮ ರಾಜ್ಯದಲ್ಲೂ ಬಹಳವಾಗಿದೆ. ಆದರೆ ಈಗ ನಮ್ಮ ಜೊತೆಗೆ ಒಬ್ಬ ಸೂಪರ್ ಸ್ಟಾರ್ ಬಂದಾಗ ಇವ್ರಿಗೆ ಯಾಕೆ ಅಷ್ಟು ಕಳವಳ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಖಂಡಿತ ಅಂದರೆ ಆತಂಕ ಇದೆ, ಅದಕ್ಕೆ ಟೀಕೆ ಆಗುತ್ತೆ. ಅವ್ರಿಗೆ ತಳಮಳ ಶುರುವಾಗಿದೆ. ಸೋಲನ್ನು ನೋಡ್ತಾ ಇದ್ದಾರೆ ಅವರು. ಸೋಲು ಗೋಡೆ ಮೇಲೆ ಅವ್ರಿಗೆ ಬರೆದಿದೆ. ಅದಕ್ಕಾಗಿ ನಾನು ಈಗ ಕಾಂಗ್ರೆಸ್ ಪಕ್ಷದಲ್ಲೂ ಸ್ಟಾರ್ಗಳಿದ್ದಾರೆ, ಹಲವಾರು ಜನರನ್ನು ತೊಗೊಂಡಿದ್ದಾರೆ. ನಾವೇನು ಅದ್ರ ಬಗ್ಗೆ ಆ ಥರ ರಿಯಾಕ್ಷನ್ ಮಾಡಲಿಲ್ಲ, ಯಾಕಂದ್ರೆ ನಮ್ಗೆ ಗೆಲುವಿನ ವಿಶ್ವಾಸ ಇದೆ, ಅವ್ರಿಗೆ ಸೋಲಿನ ವಿಶ್ವಾಸ ಆಗ್ತಾ ಇದೆ.